ಗ್ಯಾಸು ಇವನು ಸಬ್ಸಿಡಿ ಬೇರೆ ಕೊಟ್ಬಿಡ್ತಂತೆ, ಆಮೇಲೆ ಎಲ್ಲ ವಾಪಸ್ ಬ್ಯಾಂಕಿಗೆ ಹಾಕ್ತಾರಂತೆ, ತಿರ್ಗಾ ಒಂದು ವರ್ಷ 1100 ರೂಪಾಯಿ ಮಾಡ್ಬಿಡ್ತಾನಂತೆ. ಇದು ಅಭಿವೃದ್ಧಿನ ವರ್ಸ್ಟ್ ಗೌರ್ಮೆಂಟ್ ಅಂತ ಹೇಳ್ಬೋದು. ಬಡವ್ರ ದುಡ್ಡು ತಗೊಂಡೋಗಿ ಬೇರೆಯವ್ರಿಗೆ ಕೊಡ್ತಾರೆ, ಅಂಬಾನಿಗೆ ಅವ್ರಿಗೆ ಅವ್ರಿಗೆ ಎಲ್ಲ ಕೊಟ್ಕೊಂಡು ಹೆಂಗೆ ಬೇಕು ಮಾಡ್ಕೊತಾರೆ. ಕರ್ನಾಟಕದಲ್ಲಿ ಕುಮಾರ ಅಣ್ಣನ ಸರ್ಕಾರ ಬಂದರೆ ನಿಜವಾಗ್ಲೂ ಈ ಥರ ಯಾವತ್ತೂ ಆಗಲ್ಲ ಜೀವನದಾಗ ಹೇಳ್ತಿ ಹೇಳ್ಕೊಂಡ್ರೆ. ಸರ್ಕಾರಕ್ಕೆ ಬೇರೆ ರೀತಿ ಕೊಡ್ಬೋದು, ಜನಗಳಿಗೇನೋ ಮಾಡಿಲ್ಲ ಅವನು ಸೊನ್ನೆ. ಕರ್ನಾಟಕದಲ್ಲಿ ಕುಮಾರ ಅಣ್ಣನ ಸರ್ಕಾರ ಬಂದರೆ ಇದೇನು ಸಮಸ್ಯೆ ಇರಲ್ಲ ಅಂತ ನನ್ನ ಭಾವನೆ. ಗೌರ್ಮೆಂಟೇ ಬರಬಾರ್ದು ಸರ್, ಮಿಲಿಟರಿ ರೂಲ್ ತಂದ್ಬಿಡ್ಬೇಕು. ಸೊ ಅನ್ನೇ ಕೊಡ್ತೀನಿ ನಾನು. ಮೋದಿ ಬಂದ್ಬಿಟ್ರು ಬಡವ್ರನ್ನೆಲ್ಲ ಫುಟ್ಪಾತ್ ಮಾಡ್ಬಿಟ್ರು. ಅಣ್ಣ ಏನು ಹೇಳೋದಣ್ಣ, ಈ ಪೆಟ್ರೋಲ್ ರೇಟ್ ಜಾಸ್ತಿ ಆಗೈತೆ ನಿಜವಲ್ವೇ? ಜನಸಾಮಾನ್ಯರು ಹೆಂಗೆ ಪೆಟ್ರೋಲ್ ಹಾಕ್ತಾರೆ ಹೇಳಿ ನೀವೇ. ಮತ್ತು ಇನ್ನೊಂದೇನು ಅಂತಂದರೆ, ಕರ್ನಾಟಕದಲ್ಲಿ ಕುಮಾರ ಅಣ್ಣನ ಸರ್ಕಾರ ಬಂದರೆ ನಿಜವಲ್ಲೂ ಈ ಥರ ಯಾವತ್ತೂ ಆಗಲ್ಲ ಜೀವನದಾಗ ಹೇಳ್ತಿ ಹೇಳ್ಕೊಂಡ್ರೆ. ನಿಜವಲ್ಲೂ ಜನಗಳು ತುಂಬಾ ಕಷ್ಟದಲ್ಲಿರೋ ಈ ಕೊರೋನಾ ಟೈಮಲ್ಲಿ ಪೆಟ್ರೋಲ್ ಹಾಕ್ಬೇಕು ಅಂತಂದರೆ ಎಷ್ಟು 110 ರೂಪಾಯಿ 120 ರೂಪಾಯಿ ಯಾರು ಹಾಕ್ತಾರೆ ಹೇಳಿ? ದಿನನಿತ್ಯ ಬೇಕಾಗಿರೋ ವಸ್ತು ಪೆಟ್ರೋಲು, ಮತ್ತು ಅಡುಗೆ ಎಣ್ಣೆ, ಗ್ಯಾಸ್ ಬಿಲ್ ಅವೆಲ್ಲ ಏನು ಇಷ್ಟೊಂಥರ ಏರಿಕೆ ಮಾಡಿದ್ದಾರೆ, ತುಂಬಾ ಕಷ್ಟ. ನಿಜವಾಗ್ಲೂ ಹೇಳಬೇಕು ಅಂದರೆ ಕರ್ನಾಟಕದಲ್ಲಿ ಕುಮಾರ ಅಣ್ಣನ ಸರ್ಕಾರ ಬಂದರೆ ಇದೇನು ಸಮಸ್ಯೆ ಇರಲ್ಲ ಅಂತ ನನ್ನ ಭಾವನೆ. ನಾನೊಬ್ಬ ಅಭಿಮಾನಿಯಾಗಿ ಹೇಳ್ತೀನಿ, ನಾನು ನೋಡಿದ್ದೀನಿ ಕುಮಾರ ಅಣ್ಣನ ಸರ್ಕಾರ ಹೆಂಗೆ ಏನು ಅಂತ. ಇವಾಗಿರೋ ಪೆಟ್ರೋಲ್ ರೇಟು ತುಂಬ ಕಷ್ಟ. 101 ರೂಪಾಯಿ ಅಂದರೆ ಅವಾಗೆಲ್ಲ 47 ರೂಪಾಯಿ ಇದ್ದಾಗಲೆಲ್ಲ ಎಷ್ಟೋ ಇತ್ತು, ಇವಾಗ 101 ರೂಪಾಯಿ ಅಂದರೆ ಕಷ್ಟ. ಮೋದಿ ಗೌರ್ಮೆಂಟ್ 8 ವರ್ಷ ಆಯಿತು, ಹೇಗೆ ಅನ್ನಿಸ್ತು? ವರ್ಸ್ಟ್ ಗೌರ್ಮೆಂಟ್ ಅಂತ ಹೇಳ್ಬೋದು. ವರ್ಸ್ಟ್ ಗೌರ್ಮೆಂಟ್ 10ಕ್ಕೆ ಎಷ್ಟು ಮಾರ್ಕ್ ಕೊಡ್ತೀರಾ ಮೋದಿ ಗೌರ್ಮೆಂಟಿಗೆ? 10 ಇದಕ್ಕೆ ಸೊನ್ನೆ ಕೊಡ್ತೀನಿ ನಾನು. ಮೋದಿ ಕಾಂಗ್ರೆಸ್ ಅಲ್ಲ, ಕರ್ನಾಟಕದಲ್ಲಿ JDS ಬರಬೇಕು, ಸೆಂಟ್ರಲಲ್ಲಿ ಬಂದ್ಬಿಟ್ಟು ಕಾಂಗ್ರೆಸ್ ಇದೆ ಬೆಸ್ಟು ಅಂತ ಹೇಳ್ಬೋದು. ಕೆಲಸ ಒಂದು ಸಿಕ್ಕಿಲ್ಲ ಅಷ್ಟೇ, ಅವರು ಯಾರ್ಯಾರಿಗೆ ಅಭಿವೃದ್ಧಿ ಬೇಕೋ ಅವ್ರಿಗೆ ಮಾಡಿಸ್ಕೊತಾರೆ ಅಷ್ಟೇ. ಸಾಮಾನ್ಯ ಜನಕ್ಕೇನು ಅಭಿವೃದ್ಧಿ ಏನು ಮಾಡ್ತಾರೆ ಅವರು? ಇವರು ಬಡವ್ರ ದುಡ್ಡು ತಗೊಂಡೋಗಿ ಬೇರೆಯವ್ರಿಗೆ ಕೊಡ್ತಾರೆ, ಅಂಬಾನಿಗೆ ಅವ್ರಿಗೆ ಅವ್ರಿಗೆ ಎಲ್ಲ ಕೊಟ್ಕೊಂಡು ಹೆಂಗೆ ಬೇಕು ಮಾಡ್ಕೊತಾರೆ. ಸುಮ್ಮನೆ ಅಭಿವೃದ್ಧಿ ಅಂತ ಹೆಸರು ಹೇಳ್ತಾರೆ ಅಷ್ಟೇ. 8 ವರ್ಷದಿಂದ ಅಭಿವೃದ್ಧಿ ಆಗಿಲ್ಲ. 8 ವರ್ಷದಿಂದ ಮುಂದೆ ಎಷ್ಟು ದುಡ್ಡು ಸಿಗ್ತಾ ಇತ್ತು, ಕೆಲಸ ಹೆಂಗೆ ಸಿಗ್ತಾ ಇತ್ತು? ಈ ಕೆಲಸನೇ ಇಲ್ಲ. ಅವ್ರು ಯಾರಿಗೆ ಬೇಕೋ ಅವ್ರವ್ರಿಗೆ ಮಾತ್ರ ಸಿಗುತ್ತೆ. ಬೇರೆಯವ್ರ ದುಡ್ಡಲ್ಲಿ ಬೇರೆ ಎಲ್ಲ ರೇಟು, ಪೆಟ್ರೋಲ್ ಇಷ್ಟೇ ಆಗಿದೆ, ರೇಷನ್ ಇಷ್ಟೇ ಆಗಿದೆ, ಗ್ಯಾಸು ಇವನು ಸಬ್ಸಿಡಿ ಬೇರೆ ಕೊಟ್ಬಿಟ್ಟಂತೆ, ಆಮೇಲೆ ಎಲ್ಲ ವಾಪಸ್ ಬ್ಯಾಂಕಿಗೆ ಹಾಕ್ತಾರಂತೆ, ತಿರ್ಗಾ 1 ವರ್ಷ 1100 ರೂಪಾಯಿ ಮಾಡ್ಬಿಡ್ತಾನಂತೆ. ಇದು ಅಭಿವೃದ್ಧಿನ ಯಾವ ಥರ ಇದೆ? ಅಭಿವೃದ್ಧಿ ಜನಗಳು ಮುಂಡಾಯಿಸೋದೇ ಅಭಿವೃದ್ಧಿ ಬಿಡಿ, ಅಷ್ಟು ನಮಗೆ ತಲೆ ಕೆಟ್ಟೋಗ್ಬಿಡುತ್ತೆ. 10 ಮಾರ್ಕಿಗೆ ಮೋದಿ ಸರ್ಕಾರಕ್ಕೆ ಎಷ್ಟು ಮಾರ್ಕ್ ಕೊಡ್ತೀರ? ಸರ್ಕಾರಕ್ಕೆ ಬೇರೆ ರೀತಿ ಕೊಡ್ಬೋದು, ಜನಗಳಿಗೇನೋ ಮಾಡಿಲ್ಲ ಅವನು ಸೊನ್ನೆ. ಕರ್ನಾಟಕ ನೆಕ್ಸ್ಟ್ ಇಯರ್ ಚುನಾವಣೆ ಇದೆ, ಯಾವ ಗೌರ್ಮೆಂಟ್ ಬರಬೇಕು? ಗೌರ್ಮೆಂಟೇ ಬರಬಾರ್ದು ಸರ್, ಮಿಲಿಟರಿ ರೂಲ್ ತಂದ್ಬಿಡ್ಬೇಕು. ಇವ್ರು ಬಂದ್ಬಿಟ್ಟು ಅವ್ರವ್ರಿಗೆ ಏನೇನು ಬೇಕೋ ಮಾಡ್ಕೊತಾರೆ. ಮಿಲಿಟರಿಲ್ ಅಂತಂದರೆ ಇದಿಷ್ಟೇ ಮಾಡಬೇಕು ಅಂತ ಹೇಳ್ತಾರಲ್ಲ, ಅಷ್ಟು ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ಮೋದಿ ಬಂದ್ಬಿಟ್ರು ಬಡವ್ರನ್ನೆಲ್ಲ ಫುಟ್ಪಾತ್ ಮಾಡಿಬಿಟ್ರು ಅಷ್ಟೇ. ಓಕೆ.